ಅತ್ತಿಬೆಲೆ ಮುಖ್ಯ ರಸ್ತೆಯಲ್ಲಿ ಇರುವಂತ ಬಾಲಾಜಿ ಕ್ರ್ಯಾಕರ್ಸ್ ನಲ್ಲಿ ಏನು ಬೆಂಕಿ ಅವಘಡ ಆಗಿದೆ ಈಗಾಗಲೇ 10 ಜನ ಮೃತದೇಹಗಳ ಒಂದು ಪತ್ತೆ ಕೂಡ ಆಗಿರುವಂತ ಅದು ಈ ಕುರಿತು ಏನು ಈ ಒಂದು ಮಳಿಗೆ ಲೀಗಲ್ ಆಗಿತ್ತ ಅಥವಾ ಕಾನೂನು ಪ್ರಕಾರವಾಗಿ ಎಲ್ಲಾ ರೀತಿಯಾದಂತ ಪರ್ಮಿಷನ್ ತಗೊಂಡಿದ್ರಾ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಖುದ್ದು ತಹಶೀಲ್ದಾರ್ ಅವರು ನನ್ನ ಜೊತೆಯಲ್ಲಿ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಈ ಒಂದು ಬಾಲಾಜಿ ಕ್ರ್ಯಾಕರ್ಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಇತ್ತ ಯಾವಾಗ ಲೈಸೆನ್ಸ್ ಕೊಟ್ಟಿದ್ರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಸೇಫ್ಟಿ ಮೆಜರ್ಸ್ ತಗೊಂಡಿದ್ರು ಸರ್ ಸೇಫ್ಟಿ ಮೆಜರ್ ಅಷ್ಟು ಗೊತ್ತಿಲ್ಲ ನನಗೆ ನಾನು ನೋಡಿಲ್ಲ ಇನ್ಸಿಡೆಂಟ್ ಆದ್ಮೇಲೆ ಬಂದಿದ್ದೀನಿ ಬಟ್ ಲೈಸೆನ್ಸ್ ತಗೊಂಡಿದ್ದಾರೆ ಬಟ್ ಸೇಫ್ಟಿ ಪರ್ಮಿಷನ್ ಏನು ಇದೆ ಅಂತ ಸ್ವಲ್ಪ ಆಲ್ರೆಡಿ ಬಂದು ಈ ಫೈರ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕೆ ನಮಗೆ ಗಮನಕ್ಕೆ ಬಂದಿಲ್ಲ ಸರ್ ಇಂದ್ರೆ ಈಗ ಈ ಒಂದು ಬೆಂಕಿ ಅವಘಡಕ್ಕೆ ಮುಖ್ಯ ಕಾರಣ ಆದ್ರೂ ಏನಂದ್ರೆ ಈವರೆಗೂ ತಿಳಿದು ಬಂದಿದ್ಯಾ ಪಬ್ಲಿಕ್ ರು ಹೇಳ್ತಾ ಇರೋದು ನೋಡಬೇಕಂದ್ರೆ ಸಿಗರೆಟ್ ಸ್ಮೋಕ್ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಜನ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾ ಅಂತ ಹೇಳ್ತಾರೆ ಬಟ್ ಇದರ ಬಗ್ಗೆ ಮಾಹಿತಿ ಯಾವುದು ಕರೆಕ್ಟ್ ಆಗಿಲ್ಲ ಸರಿಯಾಗಿ ಸರ್ ಅಂದ್ರೆ ಈ ಒಂದು ಅಂಗಡಿಗೆ ಲೈಸೆನ್ಸ್ ಯಾವಾಗ ಕೊಟ್ಟಿದ್ರಿ ಅಥವಾ ಯಾವಾಗ ಪಡ್ಕೊಂಡಿದ್ರು ಯಾರ ಹೆಸರಲ್ಲಿ ಇತ್ತು 2021 ನಿಂದ 5 ವರ್ಷ ತಗೊಂಡಿದ್ದಾರೆ ಆಮೇಲೆ 23 ಇಂದ 28 ವರೆಗೆ ಇನ್ನೊಂದು ಲೈಸೆನ್ಸ್ ತಗೊಂಡಿದ್ದಾರೆ ಸರ್ ಯಾರ ಹೆಸರಲ್ಲಿ ಇತ್ತು ಮತ್ತೆ ಈಗ ನೀವು ಬಂದು ನೋಡಿದ್ರೆ ರಾಮಸ್ವಾಮಿ ರೆಡ್ಡಿ ಅಂತ ಯಾರು ಇದ್ದಾರೆ ಅವರ ಹೆಸರ ಮೇಲೆ ಎರಡು ಸರ್ ನೀವು ಬಂದು ಈಗ ಸ್ಥಳ ವೀಕ್ಷಣೆ ಮಾಡಿದಾಗ ಇಲ್ಲಿ ಸಂಬಂಧಪಟ್ಟಂತ ಫೈರ್ ಗೆ ಸಂಬಂಧಪಟ್ಟಂತ ಯಾವುದಾದರೂ ಎಮರ್ಜೆನ್ಸಿ ಎಕ್ಸಿಟ್ ಆಗಿರಬಹುದು ಅಥವಾ ಅಗ್ನಿಯನ್ನ ನಂದಿಸಲಿಕ್ಕೆ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಆಗಿರಬಹುದು ಇದಾದರೂ ಕಂಡು ಬಂತ ಸರ್ ಇಲ್ಲಿ ಯಾವುದು ಕಂಡು ಬಂದಿಲ್ಲ ಒಂದು ಕಡೆ ಕಾನೂನು ಬಾಹಿರವಾಗಿ ಈ ಒಂದು ಮಳಿಗೆ ನಡೆಸ್ತಾ ಇದ್ರು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಲೈಸನ್ಸ್ ಕೊಟ್ಟಿದ್ದಾರೆ ಬಟ್ ನಿಯಮ ಪಾಲಿಸ್ತಾರೆ ಇರೋದು ಏನಂತ ಗೊತ್ತಾಗ್ತಿಲ್ಲ ಚೆಕ್ ಮಾಡ್ಬೇಕು ಸರ್ ಈ ಹಿಂದೆ ನೀವು ತಹಶೀಲ್ದಾರ್ ಆಗಿದ್ದಾಗ ಈ ಒಂದು ಮಳಿಗೆಗೆ ಸಂಬಂಧಪಟ್ಟಂತೆ ಒಂದು ಏನು ಸೇಫ್ಟಿ ಮೆಜಾರಿಟಿ ಅಥವಾ ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ನೀವೊಂದು 3 ದಿನ ಇದಕ್ಕೆ ಬಾಗಿಲನ್ನು ಕೂಡ ಸೇಫ್ಟಿ ಪರ್ಮಿಷನ್ ಇರಲಿಲ್ಲ ಅದಕ್ಕೆ ನಾವು ಬಂದ್ ಮಾಡಿದ್ದೆ ಆ ಟೈಮ್ 3 ಡೇಸ್ ಬಂದ್ ಮಾಡಿದ್ದೆ ಆಗ ಯಾವೆಲ್ಲ ಲೋಪದೋಷಗಳು ಕಂಡು ಬಂದಿತ್ತು ಸರ್ ನೀವು ವಿಸಿಟ್ ಮಾಡಿದ್ರಿ ಬ್ರಿಗೇಡ್ ಅವರಿಗೆ ಏನೇನು ಸಿಗಬೇಕಾಗೋದು ಯಾವುದು ಫೈರ್ ಈಗ ಫೈರ್ ಆಗಬೇಕಾದ್ರೆ ಅದಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ಅನ್ನೋದು ಯಾವುದು ಇರಲಿಲ್ಲ ಆ ಟೈಮ್ನಲ್ಲಿ ಅದಕ್ಕೆ ನಾವು ಬಂದ್ ಮಾಡಿದ್ದೆ ಸರ್ ಅಂದ್ರೆ ಈ ಒಂದು ಮಳಿಗೆ ಏನಿದೆ ಈ ಮಳಿಗೆಗೆ ಸಂಬಂಧಪಟ್ಟಂತೆ ಏನ್ ಯಾವ ರೀತಿಯಾಗಿ ಲೈಸೆನ್ಸ್ ಸಿಗುತ್ತೆ ಸರ್ ಈಗ ಪಟಾಕಿ ಮಳಿಗೆ ನಮ್ಗೆ ಮನ್ನ ಜಿಲ್ಲಾಧಿಕಾರಿಗಳ ಕಡೆಯಿಂದ ಒಂದು ಇಲ್ಲಿ ನಮಗೆ ಅಪ್ಲಿಕೇಶನ್ ಬರ್ತದೆ ಅದಕ್ಕಿಂತ ನಾವು ಇಲ್ಲಿ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ ಮೇಲೆ ನಾವು ಪ್ರಪೋಸಲ್ ಮಾಡಿ ಕಳಿಸ್ತೀವಿ ಯಾವೆಲ್ಲ ಮಾನದಂಡಗಳು ಈ ಒಂದು ಲೈಸೆನ್ಸ್ ಗೆ ಬೇಕಾಗುತ್ತೆ ಸರ್ ಅಲ್ಲ ಫೈರ್ ಅಂತೂ ಮೇನ್ ನಮ್ಮ ಪಬ್ಲಿಕ್ ಗೆ ತೊಂದರೆ ಆಗದಂತಕ್ಕೆ ಯಾವ್ದೇನು ಇನ್ಸ್ಟ್ರೂಮೆಂಟ್ ಎಲ್ಲ ಮಾಡಬೇಕಾಗ್ತದೆ ತುಂಬಾ ಇದಾವೆ 7-8-20 ಪಾಯಿಂಟ್ ಇದಾವೆ ಅದರಂಗೆ ನೋಡ್ಕೊಂಡು ಹೋಗಬೇಕಾಗ್ತದೆ ಇದಿಷ್ಟು ತಹಶೀಲ್ದಾರ್ ಶಿವಪ್ಪ ಲಮ್ಮಣಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಜೀವಿ ಚಂದ್ರಶೇಖರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ